ನೋಡಿ, ಥಾಮ್ಸನ್ ಕಂಪ್ನಿದು ಇಷ್ಟು ಒಳ್ಳೆ ರೇಟಿಗೆ 32 ಇಂಚ್ ಟಿವಿ ಕೊಡ್ತಾ ಇದ್ದಾರೆ. ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನೋನ್ ಹ್ಯಾಂಗೈತೆ ಬರ್ರಿ ನೋನ್ನ ನೋಡಿ, ಇಷ್ಟು ಕಡಿಮೆ ರೇಟ್ನಾಗ ಬಂದೈತಿ. ಆರ್ಡರ್ ಹಾಕೀನಿ, ಒಟ್ಟು ಬಂದೈತಿ ನೋನ್ನ. ಓಪನ್ ಮಾಡಿ ಹೆಂಗೈತಿ ಏನೈತಿ ನೋಡಿ ತೋರಿಸ್ತೀನಿ ನಿಮಗೆ ನೋಡ್ರಿ. ಕಟ್ ಮಾಡತ್ ನೋಡ್ರಿ, ರಿಸರ್ವ್ ಪನಲ್ಲಿ ಕಟ್ ಮಾಡಿ ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಪದ್ದಸರಿ ನೋಡ್ರಿ. ವಿಡಿಯೋ ಎಂಡ್ ತಕ ನೋಡ್ರಿ, ಮತ್ತೆ ಹಂಗೆ ಫಾಲೋ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಮತ್ತೊಂದೈತಿ ವಿಡಿಯೋ ಹಾಕ್ತೇನೆ ನಿಮಗೆ ನೋಡಕ್ರೆ ನೋಡ್ರಿ. ಮ್ಯಾಲೆ ಸ್ಪಂಜ್ ಹಚ್ಚಿ ಓಪನ್ ಮಾಡತ್ನು, ಓಪನ್ ಮಾಡ್ಕೊಂಡು ನೋಡ್ರಿ ಒಳಗೆ ಏನೈತೆ ಅಂದ್ರೆ ಟಿವಿ ಐತಿ. 32 ಇಂಚ್ ಟಿವಿ ಆರ್ಡರ್ ಹಾಕೀನಿ. ಪೂರ ಕಡಿಮೆ ಲೋ ಬಜೆಟ್ದಾಗ ಐತಿ. ನೀವು ಬೇಕಂದ್ರೆ ಆನ್ಲೈನ್ದಾಗ ಚೆಕ್ ಮಾಡ್ಕೋಬೋದು. ಅದು ಕೂಡ ಏನು ಕೊಡ್ತಾರೆ ಅಂದ್ರೆ ರಿಮೋಟ್ ಕೊಡ್ತಾರೆ, ಒಂದು ಸ್ಟ್ಯಾಂಡ್ ವಾಲ್ ಕೊಡ್ತಾರೆ, ಆಮೇಲೆ ಏನು ಕೈಯ ಸ್ಟ್ಯಾಂಡ್ ವಾಲ್ ಕೂಡ ಒಂದು ರಿಮೋಟ್ ಕೊಟ್ಟಿರ್ತಾರೆ. ರಿಮೋಟು ಇವ್ರು ಕೂಡ 2 ಸಲ ಕೊಟ್ಟಿರ್ತಾರೆ. ರಿಮೋಟ್ನಾಗ ಏನೈತೆ ಅಂದ್ರೆ ಸ್ಮಾರ್ಟ್ ರಿಮೋಟ್ ಐತೆ, ಸಾದಾ ರಿಮೋಟ್ ಇಲ್ಲ, ಸ್ಮಾರ್ಟ್ ರಿಮೋಟ್ ಐತಿ. ಅಡ್ಡಿ ಇಲ್ಲ, ವರ್ಕ್ ಮಾಡ್ಬೋದು. ಅವ್ರಿಗೆ ಕೇ ಕೊಟ್ಟಿರ್ತಾರೆ ಹ್ಯಾಂಗ್ ಪಿಟ್ಟಿ ಮಾಡ್ಬೇಕು ಅನ್ನೋದು ಹೇಳ್ತು ನಿಮಗೆ ಲಾಸ್ಟಿಗೆ. ಅಷ್ಟು ಹ್ಯಾಂಗ್ ಪಿಟ್ಟಿ ಮಾಡ್ಬೇಕು ಅನ್ನೋದು ಹೇಳ್ತು ನೋಡ್ರಿ. ರಿಮೋಟ್ ಕೊಟ್ಟಾರೆ. ಇದನ್ನು ಆಲ್ರೆಡಿ ಒಂದು ಕೆಲ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದು ಅದು ಅದಕ್ಕೆ ಇವು ಆಗಿತ್ತು, ಅದಕ್ಕೆ ಕಾಪಿರೈಟ್ ಬಂದಿತ್ತು. ಸಾಂಗು ನಾ ಮಾತಾಡಿರ್ಕಿಲ್ಲ, ಮಾತಾಡಿಲ್ಲ. ನಾ ಬೇರೆದು ಮ್ಯೂಸಿಕ್ ಕೊಡ್ಸೋಣ, ಮ್ಯೂಸಿಕ್ ಕಂಪ್ನಿಯವ್ರು ಕಾಪಿರೈಟ್ ಮಾಡಿದ್ರು. ಅದಕ್ಕೆ ಈಗ ವಾಪಸ್ ಅದನ್ನ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ವಾಪಸ್ ನಾ ಮಾತಾಡಿ ವಿಡಿಯೋ ಹಾಕತ್ತೇನೋ. ಮತ್ತೆ ಇನ್ನೇನು ಮಾಡೋಕ್ಕಾಗತ್ತೆ, ಕಾಪಿರೈಟ್ ಮಾಡೋದು ಏನು ಮಾಡೋಕ್ಕಾಗಂಗಿಲ್ಲ. ನೋಡೋಣ, ನಾವು ಪ್ರಯತ್ನ ಮಾಡೋಣ. ಏನಾರ ರಿಮೋಟ್ದಾಗ ಕೊಟ್ಟಾರ. ಹಲೋ, ಮತ್ತೆ ವಾಯ್ಸ್ ಸ್ವಲ್ಪ ನಿಂತು, ಯಾಕಂದ್ರೆ ಫೋನ್ ಬಂತು ವಾಯ್ಸ್ ಮಾಡುವಾಗ, ಅದಕ್ಕಾಗಿ ಅದು ಸ್ಟಾಪ್ ಆಯ್ತು. ಹಾಗೆ ಮತ್ತೆ ತಲೆ ಮಾಡತ್ತನು ನೋಡೋಣ. ಮೇಲಿನ ಕವರ್ ಓಪನ್ ಮಾಡೋಣ. ಓಪನ್ ಮಾಡಿ ಪೆಟ್ಟಿಗೆ ಟಿವಿ ಹಂಗೈತಿ ನೋಡಿ ಬರ್ರಿ. ಥಾಮ್ಸನ್ ಕಂಪ್ನಿ ಐತಿ, ಫ್ರೇಮ್ಲೆಸ್ ಐತಿ, ಅದ ಟಿವಿ ಫ್ರೇಮ್ಲೆಸ್ ಐತಿ. ಹಚ್ಚಿಬಿಟ್ಟು 2ನೇ ಭಾಗ ತೋರಿಸ್ತೀನಿ. ಇದು ಫಸ್ಟ್ ನಾನು ಅನ್ಬಾಕ್ಸಿಂಗ್ ಅಷ್ಟೇ ವಿಡಿಯೋ ಐತಿ, ಆಮೇಲೆ 2ನೇದು ಹಚ್ಚಿಬಿಟ್ಟು ಯಾವ ಥರ ಕ್ಲೇವರ್ ಐತಿ ಅದನ್ನ ತೋರಿಸ್ತೀನಿ ನಿಮಗೆ. ಈಗ 1ನೇ ಭಾಗನೇ ಆಗಿತ್ತು, ಸುಮ್ಮನೆ ಅನ್ಬಾಕ್ಸಿಂಗ್ ತೋರಿಸ್ತೀನಿ. ಆಮೇಲೆ ಏನೈತೆ ಅಂದ್ರೆ ಒಂದು ಇಂಟರ್ನೆಟ್ ಬಾಕ್ಸ್ ಕೊಟ್ಟಾನು, 3 HDMI ಕೇಬಲ್ ಕೊಟ್ಟಾನು, 2 USB ಕೊಟ್ಟಾನು, 3 HDMI ಕೊಟ್ಟಾನು, 3 ಪಿನ್ ಕೊಟ್ಟಾನು, ಒಂದು ಆ್ಯಂಟಿ ಕೇಬಲ್ ಕೊಟ್ಟಾನು, ಆಮೇಲೆ 3 ಪ್ಲಗ್ ಹಾಕ್ಬೋದು, ಎವಿ ಕೇಬಲ್ ಹಾಕ್ಬೋದು. ಎವಿ ಕೇಬಲ್ ಅಂದ್ರೆ 3 ಪಿನ್ ಎವಿ ಕೇಬಲ್ ಇರ್ತಾವಲ್ಲ, ಅದಕ್ಕೆ ಪಿನ್ ಹಾಕ್ಬೋದು. ಬೇರೆ ಅದನ್ನು ಫಿಟ್ಟಿಂಗ್ ಮಾಡೋಣ ಸ್ಟ್ಯಾಂಡ್ ತವಾಗಿಡ. ನಾನು ಆ ಕಡೆ ಏನು ಟೇಬಲ್ ಗೇಬಲ್ ಏನಿಲ್ಲ, ತವಾಗಿಡತ್ತೇನು. ಏನು ನಾವು ಏನಪ್ಪ ಹಂಗೆ ಸಣ್ಣ ಸಣ್ಣ ಮಾಡತ್ತೀನಿ. 2ನೇ ಭಾಗ ತೋರಿಸ್ತೀನಿ ಫಿಟ್ಟಿಂಗ್ ಮಾಡಿ.